ನಮಸ್ಕಾರ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದೆ, ಆದ್ದರಿಂದ ಆಪರೇಷನ್ ರಾಜಕೀಯ ಜೋರಾಗ್ತಾ ಇದೆ. ಬಿಜೆಪಿ ಎಂಎಲ್ಸಿಗಳಾಗಿರುವಂಥ ಎಚ್ ವಿಶ್ವನಾಥ್, ಪುಟ್ಟಣ್ಣ ಸೇರಿ ಅನೇಕರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರು ಭಾಗದ ಬಿಜೆಪಿಯ ಪ್ರಮುಖರಿಬ್ಬರು ಬರುವವರಿದ್ದಾರೆ, ಆದರೆ ಅವರು ಯಾರು ಅಂತ ಹೇಳೋಕ್ಕಾಗಲ್ಲ ಅಂತ ಡಿ ಕೆ ಶಿ ಹೇಳಿದರು. ಇನ್ನು ಪುಟ್ಟಣ್ಣ ರಾಜಾಜಿನಗರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಬಿಜೆಪಿ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥ ನಿರೀಕ್ಷೆ ಇದೆ. ಜೆ ಡಿ ಎಸ್ ಬರ್ತಾ ಇದ್ದಾರೆ, ವಿಶ್ವನಾಥ್ ಅವ್ರದ್ದು ಕೂಡ ದಿನಾಂಕ ನಿಗದಿಯಾಗಿದೆ, ಎಚ್ ವಿಶ್ವನಾಥ್ ಅವ್ರದ್ದು ಕೂಡ ದಿನಾಂಕ ನಿಗದಿಯಾಗಿದೆ ಅಂತ ತಿಳಿಸ್ತೀನಿ. ನಮಗೆ ಡೇಟು ಎಲ್ಲ ನಾನು ಹೇಳಕ್ ಹೋಗಲ್ಲ. ನಮ್ಮ ಮನೆಗೆ ನಾನು ಹೋಗೋಕೆ ಕಂಡೀಷನ್ ಇಡಲ್ಲ, ಬೇಡಿಕೆ ಇಲ್ಲದೆ ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲ ಕೊಡ್ತೀನಿ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಪರ ಪ್ರಚಾರ ಮಾಡ್ತೇನೆ ಅಂತ ವಿಶ್ವನಾಥ್ ಹೇಳಿದರು. ಕುಮಾರ್ ಅವ್ರನ್ನ ಬೆಳಗ್ಗೆ ನಾನು ಅವರ ಅಧಿಕೃತ ನಿವಾಸದಲ್ಲಿ ಭೇಟಿಯಾಗಿದ್ದೀನಿ. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರೆಲ್ಲರೂ ಕೂಡ ಭೇಟಿ ಮಾಡಿದ್ದೀನಿ. ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ನಾಟ್ ಜಾಯಿನ್, ಬಿಕಾಸ್ ನಮಗೆ ಸ್ವಲ್ಪ ತಾಂತ್ರಿಕ ದೋಷಗಳಿದ್ದಾವೆ. ಹಾಗಾಗಿ ಐ ಆಮ್ ಗೋಯಿಂಗ್ ಟು ಸಪೋರ್ಟ್ ಕಾಂಗ್ರೆಸ್. ಬೇಡಿಕೆ ನಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಬೇಡಿಕೆ, ಯಾವುದೇ ಬೇಡಿಕೆಗಳಿಲ್ಲ. ಎತ್ತಿ ಇದು ಪಕ್ಷದ ಸೇರ್ಪಡೆ ಅಲ್ಲ, ಪಕ್ಷಕ್ಕೆ ಸಪೋರ್ಟ್ ಮಾಡೋದಷ್ಟೇ. ಸಿದ್ದರಾಮಯ್ಯ ಕೋಲಾರದಲ್ಲಿ ಗೆಲ್ತಾರೆ, ನಾವು ಎಲ್ಲ ಕ್ಯಾನ್ವಾಸ್ ಮಾಡಲಿಕ್ಕೆ ಹೋಗ್ತೀವಿ. ಹೌದು, ನಾನು ಕೂಡ ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಳಗ್ಗೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆಯನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಕುರುಬ ಸಂಘದಲ್ಲಿ ಬಿರುಕು ಮೂಡಿದೆ. ಸಿದ್ದರಾಮಯ್ಯಗೆ ಕುರುಬ ಸಂಘದ ಕಾರ್ಯಾಧ್ಯಕ್ಷ ಜೆ ಕೆ ಜಯರಾಮ್ ಬೆಂಬಲಿಸಿದ್ದಾರೆ. ವರ್ತೂರ್ ಪ್ರಕಾಶ್ಗೆ ಕುರುಬ ಸಂಘದ ಅಧ್ಯಕ್ಷ ಮುನಿಯಪ್ಪ ಬೆಂಬಲ ಕೊಟ್ಟಿದ್ದಾರೆ. ಇದೀಗ ಇಬ್ಬರಿಗೂ ಜೆಡಿಎಸ್ ಮುಖಂಡ ಕುರುಬ ಸಂಘದ ಮಾಜಿ ನಿರ್ದೇಶಕ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಸಂಘದಲ್ಲಿ ರಾಜಕೀಯ ಬೇಡ ಅಂತ ಕಿಡಿಕಾರಿದ್ದಾರೆ. ಸದ್ಯ ಆಡಿಯೋ ಸಖತ್ ವೈರಲ್ ಆಗಿದೆ. ಸಮಾಜದ ಬಂಧುಗಳಿಗೆ ಜೆ ಕೆ ಜಯರಾಮ್ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಏನು 17ನೇ ತಾರೀಕು ನನ್ನ ಮತ್ತು ಕೆ ಡಿ ಅಶೋಕ್ ನಡುವೆ ಸಂಭಾಷಣೆ ಆಯಿತೋ ಅದು ಸಮಾಜದ ಚೌಕಟ್ಟಿನಲ್ಲಿ ನಾನು ಮಾತಾಡಿರುವಂಥದ್ದು ಆವೇಶದಲ್ಲಿ. ರಾಮನಗರ ಜೆ ಡಿ ಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ. ಧರ್ಮಸ್ಥಳಕ್ಕೆ ತೆರಳಲಿಕ್ಕೆ ಮಹಿಳಾ ಯಾತ್ರಿಗಳಿಗೆ ನಿಖಿಲ್ ನೆರವು ನೀಡಿದ್ದಾರೆ. ಬರೋಬ್ಬರಿ 500 ಮಹಿಳೆಯರಿಗೆ ನಿಖಿಲ್ 10 ಬಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ಮಾತನಾಡಿದಂಥ ನಿಖಿಲ್, ಇದು ಪಕ್ಷಾತೀತ ಕಾರ್ಯಕ್ರಮ, ಮಹಿಳೆಯರ ಪ್ರಯಾಣ ಸುಗಮವಾಗಿರಲಿ ಅಂತ ಹೇಳಿದರು. ಶಾಂತಿಯುತವಾದಂತಹ ಧರ್ಮ ಯಾತ್ರೆ, ಇದಕ್ಕೆ ಯಾವುದೇ ರೀತಿಯಾದಂತ ರಾಜಕೀಯ ಬೆರೆಸ್ತಕ್ಕಂಥದ್ದು ಸರಿಯಲ್ಲ, ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಆ ಮಂಜುನಾಥ ಸ್ವಾಮಿ ದಯಮಾಡಿ ನಮ್ಮ ಕ್ಷೇತ್ರದ ಜನತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾಣಬೇಕು, ಎಲ್ಲರೂ ಬಹಳ ನೆಮ್ಮದಿಯಿಂದ ಬದುಕಬೇಕು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಆ ಭಗವಂತನಲ್ಲಿ ಮಂಜುನಾಥ ಸ್ವಾಮಿನಲ್ಲಿ ತಾವೆಲ್ಲರೂ ಪ್ರಾರ್ಥನೆ ಸಲ್ಲಿಸಿ ಬರಬೇಕು ಅಂತಕ್ಕಂಥದ್ದು ನನ್ನ ವಿಷಯ. ಕೋಲಾರದಲ್ಲೂ ಮಹಿಳಾ ಮತಗಳ ಮೇಲೆ 3 ಪಕ್ಷಗಳು ಕಣ್ಣಿಟ್ಟಿವೆ. 3 ಪಕ್ಷಗಳ ಮುಳುಬಾಗಿಲು ಕೆಜಿಎಫ್ ಕೋಲಾರ ಅಭ್ಯರ್ಥಿಗಳು ಓಂಶಕ್ತಿ ಪ್ರವಾಸಕ್ಕೆ ಬಸ್ಗಳನ್ನು ಬುಕ್ ಮಾಡಿ ಕೊಡ್ತಿದ್ದಾರೆ. ಕಳೆದ 2 ತಿಂಗಳಲ್ಲಿ 6 ಕೋಟಿಗೂ ಹೆಚ್ಚು ಆದಾಯ ಕೆಎಸ್ಆರ್ಟಿಸಿಗೆ ಬಂದಿದೆ. ಜಿಲ್ಲೆಯ ವಿವಿಧ ಕಡೆ ಕೆಎಸ್ಆರ್ಟಿಸಿ ಬಸ್ ಇಲ್ಲ ಅಂತ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸಿಲಿಕಾನ್ ಸಿಟಿಯಂತಹ ದೊಡ್ಡ ನಗರದಲ್ಲಿ ಭೂಗಳ್ಳರು ಬಡವರ ಸೈಟ್ಗಳನ್ನು ಕಂಡವರಿಗೆ ಮಾರಾಟ ಮಾಡಿ ಮೋಸ ಮಾಡೋದು ಸಾಮಾನ್ಯವಾಗಿದೆ. ಈಗ ಶಾಸಕ ಗೂಳಿಹಟ್ಟಿ ಶೇಖರ್ಗೂ ಇಂಥದ್ದೇ ಮೋಸ ಆಗಿದೆಯಂತೆ. ಗೂಳಿಹಟ್ಟಿ ಶೇಖರ್ಗೆ ಬಿಡಿಎ ಸೈಟ್ ಮಂಜೂರಾಗಿತ್ತು, ಅದಕ್ಕೆ ಬೇಕಾದ ದಾಖಲೆಗಳು ಶಾಸಕರ ಬಳಿ ಇತ್ತು. ಸದ್ಯ ಆ ಆಸ್ತಿ 7-8 ಕೋಟಿ ಬೆಲೆ ಬಾಳುತ್ತೆ. ಇಂತಹ ಸೈಟನ್ನ ರಾಮಮೂರ್ತಿ ಅಲಿಯಾಸ್ ಮಣಿವನ್ನನ್, ಅನುರಾಧ, ದೀಪಿಕಾ ಸೇರಿದಂತೆ 10 ಜನ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಹಾಗೂ ಇನ್ನಿತರರು ಸೇರಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ನೋಂದಣಿ ಮಾಡಿಕೊಂಡಿದ್ದಾರಂತೆ. ಅಲ್ಲದೆ ಗೂಳಿಹಟ್ಟಿ ಶೇಖರ್ಗೆ ಸೇರಿದ ಜಾಗಕ್ಕೆ ಬೇಲಿ ಹಾಕಿದ್ದಾರಂತೆ. ಸದಾ ಹಿಂದೂಗಳನ್ನ ಕೆಣಕುತ್ತಾ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಹೇಳಿಕೆ ನೀಡುವಂತ ಚಿಂತಕ ಕೆ ಎಸ್ ಭಗವಾನ್ ಮತ್ತೆ ಆದರ್ಶ ಪುರುಷ ರಾಮನ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ.
ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಯಲ್ಲಿ ಮಾತನಾಡುತ್ತಾ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ರಾಮರಾಜ್ಯ ಎಂದು ದೇಶದಲ್ಲಿ ಕತೆ ಕಟ್ಟಿದ್ದಾರೆ. ರಾಮರಾಜ್ಯ ಮಾತು ಹರಡಲಿಕ್ಕೆ ಮಹಾತ್ಮ ಗಾಂಧೀಜಿ ಕಾರಣ. ಪುರೋಹಿತರ ಜೊತೆ ಕೂತು ರಾಮ ಹರಟೆ ಹೊಡಿತಾ ಇದ್ದ. ಮಧ್ಯಾಹ್ನ ಆದರೆ ಸೀತೆಯನ್ನು ಕೂರಿಸ್ಕೊಂಡು ಹೆಂಡ ಕುಡಿತಾ ಇದ್ದ. ಸೀತೆಗೂ ರಾಮ ಹೆಂಡ ಕುಡಿಸ್ತಾ ಇದ್ದ. ರಾಮ ರಾಜ್ಯಭಾರ ಮಾಡಿದ್ದು 11 ವರ್ಷ. ಇದರಲ್ಲಿ ಗರ್ಭಿಣಿ ಸೀತೆಯನ್ನು ಕಾಡಿಗೆ ಕಳಿಸ್ತ. ಸೀತೆಗೆ ಮಾತಾಡಲಿಕ್ಕೆ ರಾಮ ಬಿಡಲಿಲ್ಲ. ಲಕ್ಷ್ಮಣನನ್ನು ರಾಮ ಗಡಿಪಾರು ಮಾಡಿದ ಅಂತ ಭಗವಾನ್ ಹೇಳಿರುವಂಥದ್ದು. ಅದೇ ಬೇರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಮಾತನಾಡಿದರೆ ಬೇರೆ ಏನೋ ಕತೆ ಆಗಿಬಿಟ್ಟಿರೋದು. ಆದರೆ ಎಷ್ಟು ಆಲ್ಮೋಸ್ಟ್ ಸಹಿಸ್ಕೊಂಡು ಬರ್ತಾನೇ ಇದ್ದಾರೆ ಇವರು. ಹಂಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ಪ್ರೊಫೆಸರ್ ಭಗವಾನ್ ಅವರು. ಎಲುಬಿಲ್ಲದ ನಾಲಿದೆ ನಾಲಿಗೆ ಏನು ಬೇಕಾದರೂ ಮಾತಾಡ್ಬೋದು ಅಂತ ಮಾತಾಡ್ತಿದ್ದಾರೆ. ಈ ಮಾತು ಹೆಚ್ಚು ಹರಡಲಿಕ್ಕೆ ಕಾರಣವಾದವರು ಮಹಾತ್ಮ ಗಾಂಧಿಯವರು ಅಂತ ನನಗೆ ಅನ್ನಿಸ್ತದೆ. ಆದರೆ ವಾಲ್ಮೀಕಿ ರಾಮಾಯಣ ಓದಿದ್ರೆ ಉತ್ತರಾಖಂಡದಲ್ಲಿ ಓದಿದ್ರೆ ಈ ಮಾತಿಗೆ ಯಾವ ಆಧಾರವೂ ಇಲ್ಲ. ಅದೇ 14 ವರ್ಷ ರಾಜ್ಯಭಾರ ಏನೋ ಕಾಡಲ್ಲಿದ್ದ ಮುಗಿಸ್ಕೊಂಡು ವಾಪಸ್ ಬಂದ. ರಿಯಲಿಸ್ಟಿಕ್ ಆಗಿ ಮಾತ್ರ ಅವಳು ವಾಸ್ತವ ದೃಷ್ಟಿಯಲ್ಲಿ 11 ವರ್ಷಗಳು ರಾಜ್ಯಭಾರ ಮಾಡ್ದ. 11 ವರ್ಷ ರಾಜ್ಯಭಾರನ ರಾಮ ಮಾಡಿದ ಅಂದ್ರೆ ಇಲ್ಲ, ವಾಲ್ಮೀಕಿ ರಾಮಾಯಣದಿಂದ ಅವನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಪುರೋಹಿತರ ಜೊತೆ ಕೂತ್ಕೊಂಡು ಆ ಕತೆ ಈ ಕತೆ ಏನೇನ ಕಾಲ ಕಳೆದಿದ್ದ ರಾಮ. ಮಧ್ಯಾಹ್ನ ಆದ್ಮೇಲೆ ಸೀತೆ ಜೊತೆ ಸೀತ ಮಾದಾಯ ಬಾಹುಭ್ಯಾಂ ಮಧು ಮೈರೇಯಕಂ ಸೀತೆಯನ್ನು ಸೇರಿಸ್ಕೊಂಡು ಸೀತೆಗೂ ಮಧು ಮೈರೇಯಕಂಬ ಹೆಂಡವನ್ನು ಕುಡಿಸಿ ಶಚಿ ಅಂದರೆ ಇಂದ್ರ ತನ್ನ ಹೆಂಡತಿ ಶಚಿ ದೇವಿಗೆ ಕುಡಿಸಿದಾಗೆ ಇವನು ಕುಡಿತಿದ್ದ ಅಂತ ದಾಖಲೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದೆ. ವಯೋಮಿತಿ ಆಧಾರದಲ್ಲಿ ಮುಂಬಡ್ತಿ ಕೊಡಬೇಕು, ಎನ್ಇಪಿ ವ್ಯವಸ್ಥೆ ಜಾರಿ ಮಾಡಬೇಕು, ಕಾರ್ಯಕರ್ತೆಯರು ಸಹಾಯಕಿಯರ ಕೆಲಸವನ್ನು ಕಾಯಂ ಮಾಡಬೇಕು, ಶಿಕ್ಷಕರ ಸ್ಥಾನಮಾನದ ಜೊತೆಗೆ 31,000 ವೇತನ ಕೊಡಬೇಕು, ಆರೋಗ್ಯ ವಿಮೆ ನಿವೃತ್ತಿ ವೇತನ ಗ್ರಾಚ್ಯುಟಿ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೂ ಪ್ರಯತ್ನಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಕಳೆದ 3 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ರು. ಸಚಿವರು ನಿನ್ನೆ ಅಲ್ಲಿ ಹೋಗಿ ಅವರ ಬೇಡಿಕೆ ಕೇಳಿದ್ರು ಕೂಡ ಯಾವುದೇ ರೀತಿಯ ಈ ಸಂಧಾನ ಸಭೆ ಫಲಪ್ರದ ಕೊಟ್ಟಿಲ್ಲ, ವಿಫಲ ಆಗಿದೆ. ಇವತ್ತು ಈ ಹಿನ್ನೆಲೆಯಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಮುಂದಾಗಿದ್ದಾರೆ. ಕೋರ್ಟ್ ಏನು ಆದೇಶ ಮಾಡಿದೆ ಆ ಗ್ರಾಜ್ಯುಟಿ ಮತ್ತು ಪೆನ್ಷನ್ ಅನ್ನ ತಕ್ಷಣ ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ತಿದ್ವಿ. ಹಾಗಾಗಿ ಮತ್ತೆ ಎನ್ಇಪಿ ಬಂದಿದೆ. ಈಗ ಎನ್ಇಪಿ ಅಂತಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಬಂದಿದೆಯಲ್ಲ ಹಂಗೆ ಅಂತಂದೇಳಿ ಈ ಸಂಬಳದೊಳಗೆ ನಮ್ಮನ್ನು ತೋರಿಸ್ಕೊಂಡು ಬರೀ 10,000ಕ್ಕೆ ಎನ್ಇಪಿ ಮತ್ತೆ ಇಸಿಸಿ ಇದರಲ್ಲಿ ನಮ್ಮನ್ನ ಎಲ್ಲ ಒಂದು ಇಲಾಖೆಯ ಕೆಲಸಗಳು ಜೊತೆಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ಕೊಂತಿದ್ದಾರೆ. ಈ ಹೋರಾಟದಲ್ಲಿ ಒಂದು ತೀರ್ಮಾನ ಆಗಿ ಸಿಎಂ ಅವರು ಇಲ್ಲೇ ಬಂದು ಘೋಷಣೆ ಮಾಡಬೇಕು. ಇಂದು ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳ ಪತ್ತೆಗೆ ಬಹುಮಾನ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕೊಡಾಜಯ ಮೊಹಮ್ಮದ್ ಶರೀಫ್ ತಲೆಗೆ 5 ಲಕ್ಷ ಹಾಗೂ ನೆಕ್ಕಿಲಾಡಿಯ ಅಬೂಬಕರ್ ಎಂಬಾತನ ಮಗ ಮಸೂದ್ ಬಂಧನಕ್ಕೂ 5 ಲಕ್ಷ ಬಹುಮಾನವನ್ನು ಎನ್ಐಎ ಘೋಷಣೆ ಮಾಡಿದೆ. ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಅರ್ಚಕರ ನೇಮಕಾತಿ ಪಾಲಿಟಿಕ್ಸ್ ಜೋರಾಗಿದೆ. ಜೆಡಿಎಸ್ ಬೆಂಬಲಿತನಾಗಿದ್ದ ಅವ್ವೇರಹಳ್ಳಿ ದೇವಸ್ಥಾನದ ಅರ್ಚಕನನ್ನ ಪದಚ್ಯುತಿಗೊಳಿಸಿ ಬಿಜೆಪಿ ಶಾಸಕರು ತಮ್ಮ ಬೆಂಬಲಿಗನಿಗೆ ಅರ್ಚಕ ಹುದ್ದೆ ಕೊಡಿಸಿದ್ದಾರಂತೆ. ನರಸಿಂಹಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೂಲ ಅರ್ಚಕ ಕೃಷ್ಣಮೂರ್ತಿ ಜೆಡಿಎಸ್ ಬೆಂಬಲಿತ ಅಂತ ಆ ಕುಟುಂಬದಿಂದ ಪೂಜೆ ಮಾಡುವ ಹಕ್ಕನ್ನ ಕಿತ್ತುಕೊಳ್ಳಲಾಗಿದೆಯಂತೆ. ಬಿಜೆಪಿ ಶಾಸಕ ಮಸಾಲ ಜಯರಾಮ್ ಬೆಂಬಲಿಗ ಗೋವಿಂದ ರಾಜುಗೆ ಆ ಹಕ್ಕು ಕೊಡಲಾಗಿದೆಯಂತೆ. ಡಿಸಿ ಹಾಗೂ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಶಾಸಕ ಮಸಾಲ ಜಯರಾಮ್ ಆದೇಶ ಹೊರಡಿಸಿದ್ದಾರೆ ಅಂತ ಮೂಲ ಅರ್ಚಕರು ಆರೋಪವನ್ನ ಮಾಡಿದ್ದಾರೆ. ಸರ್, ನಾವು ಎಎಚ್ ಕೃಷ್ಣ ಅಂತ ಚಂಗಾವಿ ಪಂಚಾಯಿತಿ ಮತ್ತು ಅವೇರಳ್ಳಿ ವಾರ್ಡಿಂದ ಆಯ್ಕೆ ಆಗಿರ್ತೀವಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ. ನಾವು ಹಿಂದೆ ಬಾರಿ ಗೆದ್ದು ಇದು ಮಾಡಿದ್ದೋ, ನಮ್ಮ ವಿರುದ್ಧ ನಿಂತಿರೋ ಒಬ್ಬ ವ್ಯಕ್ತಿ ಸೋತಿದ್ರು. ಅವರು ಕುಮ್ಮಕ್ಕಿಂದ ಇದೆಲ್ಲ ಎಮ್ ಎಲ್ ಎ ಕಡೆಯಿಂದ ನಾವು ಕೃಷ್ಣಪ್ಪನ ಪರ ಇದ್ದೀವಿ, ಕೃಷ್ಣಪ್ಪರ ಪರ. ಅವರು ಅರ್ಚಕರು ನನ್ನ ಪರ ಅವರೇ ಅಂದ್ಬಿಟ್ಟು ನನಗೆ ಊರಲ್ಲಿ
ಫುಲ್ಲು ಟಾರ್ಚರ್ ಕೊಟ್ಟು ಎಲ್ಲ ಫುಲ್ ತೊಂದರೆ ಕೊಡ್ತಾವ್ರೆ. ಪಾಪ ಅವ್ರು ನಮ್ಮ ಪರ ಅವ್ರೆ ಅಂತ ಅವ್ರಿಗೂ ನಮ್ಮಿಂದ ಅವ್ರಿಗೆ ತೊಂದರೆ ಆಯ್ತೈತಿ. ಚಡ್ಡಿ ಹಾಕ್ಕೊಂಡು ಬೈಕ್ ಜೊತೆ ಫೀಲ್ಡ್ಗಿಳಿದು ಕಳ್ಳತನ ಮಾಡ್ತಾ ಇದ್ದಂಥ ಖತರ್ನಾಕ್ ಕಳ್ಳರನ್ನ ಬೆಂಗಳೂರಿನ ಹನುಮಂತನಗರ ಪೊಲೀಸರು ಬಂಧಿಸಿದ್ದಾರೆ. ಚಡ್ಡಿ ಹಾಕ್ತಾ ಇದ್ದಂಥ ಈ ಕಳ್ಳರು ಶರವೇಗದಲ್ಲಿ ಬಂದು ಸರವನ್ನು ಕಿತ್ತು ಪರಾರಿ ಆಗ್ತಾ ಇದ್ರು. ಸುನೀಲ್ ಕುಮಾರ್ ಅಲಿಯಾಸ್ ಸ್ನ್ಯಾಚರ್ ಸುನೀಲ್ ಶ್ರೀನಿವಾಸ್ ಅಲಿಯಾಸ್ ಚಡ್ಡಿ ಅನ್ನೋರು ಗಿರಿನಗರದ ಅಶೋಕನಗರದಲ್ಲಿ ಚೈನನ್ನು ಕದೀತಾ ಇದ್ರು. ಆರೋಪಿಗಳು ಇತ್ತೀಚೆಗೆ 56 ವರ್ಷದ ಶಿಕ್ಷಕಿ ಕತ್ತಲಿದ್ದಂಥ ಚಿನ್ನದ ಸರವನ್ನು ಕಿತ್ತು ಪರಾರಿಯಾಗಿದ್ದರು. ಚಾಮರಾಜನಗರ ಜಿಲ್ಲೆಯ ದೊಡ್ಡಾಣೆ ಗ್ರಾಮಸ್ಥರ ಸಮಸ್ಯೆ ಮುಗಿಯುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಗ್ರಾಮಸ್ಥರು ಡೋಲಿ ಕಟ್ಟಿ ರೋಗಿಯನ್ನ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಸಾಗಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹೌದು, ಮಹದೇಶ್ವರ ಬೆಟ್ಟದ ದೊಡ್ಡಾಣೆಯಿಂದ 10 ಕಿಲೋಮೀಟರ್ ವರೆಗೆ ಡೋಲಿಯಲ್ಲೇ ರೋಗಿಯನ್ನ ಹೊತ್ತು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅರಣ್ಯ ಇಲಾಖೆ ಜಾರಿಗೊಳಿಸಿದ್ದ ಜನವನ ಸಾರಿಗೆ ಬಂದ್ ಆಗಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ ಎದುರಾಗಿದೆ. ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದಿದ್ದಕ್ಕೆ ಕೊಳ್ಳೇಗಾಲ ಸತ್ಯಮಂಗಲ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದಂಥ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಹನೂರು ತಾಲೂಕಿನ ಉಯಿಲ್ನಂತ ಗುಡಬಾಳೆ ಚೋರೆ ದೊಡ್ಡಿ ಲಂಬಾಣಿ ತಾಂಡ ಮೊದಲಾದ ಗ್ರಾಮಗಳಿಗೆ ಬಸ್ ಸೌಲಭ್ಯ ಇಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ರಸ್ತೆ ತಡೆಯನ್ನು ಮಾಡಿದ್ದಾರೆ. ಸರ್ಕಾರದಿಂದ ನೀವೇ ಹೇಳ್ತಿದ್ರಲ್ಲ ಸ್ಕೂಲ್ ತಪ್ಪದೆ ಸ್ಕೂಲ್ಗೆ ಹೋಗ್ಬೇಕು ಅಂತ, ಆದ್ರೆ ಸ್ಕೂಲ್ಗೆ ಹೋಗಕ್ಕೆ ಬಸ್ಸೇ ಬರ್ತಿಲ್ವಲ್ಲ, ನಾವು ಸ್ಕೂಲ್ಗೆ ಹೇಗೆ ಹೋಗೋದು? ನಮ್ ದೊಡ್ಡಿಲೆ 50 ಜನ ಮೇಲ್ ಮಕ್ಕಳಿದೀವಿ. ದಿನ ಅಪ್ಪ ಅಮ್ಮ ರೈತರು ತುಂಬಾ ಕಷ್ಟ, ಬೆಳಗ್ಗೆ ಸಾಯಂಕಾಲ ದಿನ ನಡಿಬೇಕು, ಕಾಲು ನೋವಾಗುತ್ತೆ. ಅಪ್ಪ ಅಮ್ಮ ದಿನ ಕಷ್ಟದಲ್ಲಿದ್ದಾರೆ. ರೈತರು ಕೆಲ್ಸಕ್ಕೆ ಹೋಗ್ತಾರೆ, ಬರಕ್ಕಾಗದೆ ಇದ್ದಾಗ ದಿನ ನಾವು ನಡಿತೀವಿ. ಬಸ್ ಇಲ್ಲ ಅಂದ್ರೆ ನಾವು ಸ್ಕೂಲ್ಗೆ ಇನ್ಮೇಲೆ ಹೋಗಲ್ಲ. ದಯವಿಟ್ಟು ನೀವು ಬಸ್ ಕಳಿಸ್ಬೇಕು. ಕೆಎಸ್ಆರ್ಟಿಸಿ ಬಸ್ಗೆ ಹಿಂಬದಿಯಿಂದ ಬೈಕ್ ಸವಾರ ಡಿಕ್ಕಿ ಹೊಡೆದಂಥ ಘಟನೆ ಕೋಲಾರದ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೋಲಾರದಲ್ಲಿ ಕಲ್ಲಂಗಡಿ ಬೆಳೆದಂಥ ರೈತನಿಗೆ ನಿರಾಸೆ ಉಂಟಾಗಿದೆ. ಕಮ್ಮಸಂದ್ರ ಗ್ರಾಮದ ವೆಂಕಟರಾಮೇಗೌಡ ಕಲ್ಲಂಗಡಿ ಹಣ್ಣನ್ನು ಬೆಳೆದು ಕೈ ಸುಟ್ಕೊಂಡಿದ್ದಾರೆ. ವೆಂಕಟರಾಮೇಗೌಡ ಯುನೈಟೆಡ್ ಜೆನೆಟಿಕ್ ಕಂಪನಿಯ ಬೀಜವನ್ನು ಖರೀದಿ ಮಾಡಿ 3 ಎಕರೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಬೆಳೆದಿದ್ರು. ಬೆಳಗಾಗಿ 5 ಲಕ್ಷ ಖರ್ಚನ್ನು ಮಾಡಿದರು. ಇದೀಗ ಸಮೃದ್ಧ ಫಸಲು ಬಂದಿದ್ದು ಹಣ್ಣಿನ ಒಳಭಾಗ ಸಂಪೂರ್ಣ ಟೊಳ್ಳಾಗಿದೆ. ನಷ್ಟಕ್ಕೆ ಪರಿಹಾರವನ್ನು ನೀಡುವಂತೆ ರೈತ ವೆಂಕಟರಾಮೇಗೌಡ ಆಗ್ರಹವನ್ನು ಮಾಡಿದ್ದಾರೆ. ಗೋಲ್ಡ್ ಅಂತ ವಾಟರ್ ಮಿಲನ್ ಬೆಳೆದಿದ್ದೀನಿ. ಇದು ನನಗೆ ಈಗ ವ್ಯಾಪಾರಸ್ಥರು ಬಂದಿದ್ರು, ಈಗ ನಮಗೂ ಗೊತ್ತಿರಲಿಲ್ಲ. ಈಗ ವ್ಯಾಪಾರ ಬಂದು ನಾನು 10 ರೂಪಾಯಿ ಲೆಕ್ಕದಲ್ಲಿ ಬೆಳೆ ಕೊಟ್ಟಿದ್ದೆ, ಕೆಜಿ 10 ರೂಪಾಯಿ ಲೆಕ್ಕದಲ್ಲಿ. ಬಟ್ ವ್ಯಾಪಾರಸ್ಥರು ಬಂದು ಲಾರಿ ಹಾಕ್ಕೊಂಡು ಬಂದು ಇಲ್ಲಿ ಕಾಯಿ ನೋಡಿ ಎಲ್ಲ ಒಳಗಡೆ ಬುರ್ರೆ ಆಗಿದೆ, ಇದು ಕಂಪ್ನಿ ಇದು ಬಿತ್ತನೆ ಬೀಜ ಕಳಪೆ ಆಗಿದೆ ಅಂಥೇಳಿ ಅವರು ನನಗೆ ತಿಳಿಸಿದರು. ಬಟ್ ನಾನು 5 ಲಕ್ಷ ಖರ್ಚು ಮಾಡಿ ಬೆಳೆ ಬೆಳೆದಿದ್ದೀನಿ. ಒಂದು 10 ಲಕ್ಷ ಈಗ ಒಂದು 100 ಟನ್ ಆಗ್ತಿತ್ತು, ಒಂದು 10 ಲಕ್ಷ ಬರ್ತಿತ್ತು 10 ರೂಪಾಯಿ ಇದರಲ್ಲಿ. ನನಗೆ ಥರ ನಕಲಿ ಬೀಜ ಕೊಟ್ಟು ಯುನೈಟೆಡ್ ಜೆನೆಟಿಕ್ಸ್ ಅಂತ ಕಂಪನಿ ನಕಲಿ ಬೀಜ ಕೊಟ್ಟು ನನಗೆ ಮೋಸ ಮಾಡಿದ್ದಾರೆ. ನಾನೀಗ ಕಷ್ಟ ಸಾಲದಲ್ಲಿ ನಾನು ಈ ಥರ ವ್ಯವಸಾಯ ಮಾಡಿ 5 ಲಕ್ಷ ಬಂಡವಾಳ ಹಾಕಿದ್ದೀನಿ. ನನಗೆ ತುಂಬ ನೋವಾಗಿದೆ. ಯುನೈಟೆಡ್ ಜೆನೆಟಿಕ್ಸ್ ನರ್ಗಿಸ್ ಗೋಲ್ಡ್ ಅಂತ ವಾಟರ್ ಮಿಲನ್ ಬೆಳೆದಿದ್ದೀನಿ. ಬೆಂಗಳೂರಿನ ಬಿಸಿಎಂ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ವಾರ್ಡನ್ ಕಿರುಕುಳ ಕೊಡ್ತಿದ್ದಾರಂತೆ. ವಿದ್ಯಾರ್ಥಿನಿಯರೇ ಹಾಸ್ಟೆಲ್ನ ಟಾಯ್ಲೆಟ್ ಫ್ಲೋರ್ ಅನ್ನು ಕ್ಲೀನ್ ಮಾಡಬೇಕು, ಕಸ ಗುಡಿಸಬೇಕು, ಆಯಾ ಮಾಡೋ ಎಲ್ಲ ಕೆಲಸವನ್ನ ಮಾಡಬೇಕಂತೆ. ರಾತ್ರಿ 9 ಗಂಟೆ ಆಗ್ತಿದ್ದಂತೆ ಕರೆಂಟ್ ಅನ್ನು ತೆಗೆಸ್ತಾರಂತೆ. ವಿದ್ಯಾರ್ಥಿನಿಯರು ಮೊಬೈಲ್ ಟಾರ್ಚ್ ಹಾಕೊಂಡು ಓದಬೇಕು. ಅವ್ಯವಸ್ಥೆ ಬಗ್ಗೆ ದೂರು ಕೊಟ್ಟರೆ ಹಾಸ್ಟೆಲ್ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಸ್ತೀನಿ ಅನ್ನುವ ವಾರ್ಡನ್ ಧಮಕಿ ಬೇರೆ. ಅದರಿಂದ ಜಯನಗರ ಶಾಸಕಿ ಸೌಮ್ಯಾರೆಡ್ಡಿ ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಕ್ಲೀನ್ ಮಾಡಿಸ್ತಿದ್ರು, ಆಮೇಲೆ ಲೈಟ್ಸ್ ತೆಗಿತಿದ್ರು. ಅವ್ರು ಹೇಳಿದ ಕೆಲಸ ಮಾಡಿದಾಗ ವರ್ಬಲ್ ಆಗಿ ಅಬ್ಯೂಸ್ ಮಾಡ್ತಾಯಿದ್ರು. ಏನಾದರೂ ಹೇಳಿದ್ರೆ ಲೈಕ್
ಫ್ರೀಡಮ್ ಇಂಡಿಪೆಂಡೆನ್ಸ್ ಅನ್ನೋದೇ ಇರ್ತಿರ್ಲಿಲ್ಲ ಸರ್. ನಾವು ಹೇಳೋ ಥರ ಕೇಳೋ ಥರನೇ ಇರ್ತಿರ್ಲಿಲ್ಲ ಅವರು. ತುಂಬ ಹೈಯರ್ ಅಥಾರಿಟಿ ಕಮಾಂಡಿವ್ ಆಗಿ ಮಾಡ್ತಿದ್ರು. ಅದು ಹೇಗೆ ಅಂತಾನೆ, ಗರ್ಲ್ಸ್ ಮೆಂಟಲಿ ಟಾರ್ಚರ್ ಥರ. ಇವಾಗಲೂ ಅಷ್ಟೆಲ್ಲ ಎಲ್ರಿಗೂ ಭಯ ಇದೆ, ಎಲ್ರಿಗೂ ಒಂದು ಆ ರೀತಿ ಏನು ಆರೋಪ ಇಲ್ಲ. ಅವ್ರನ್ನೆಲ್ಲ ನಾವು ಮಕ್ಕಳು ಥರನೇ ನೋಡ್ಕೋತೀವಿ, ಚೆನ್ನಾಗಿ ನೋಡ್ಕೋತೀವಿ. ಯಾವುದೇ ರೀತಿ ಅವ್ರಿಗೆ ಏನು ಕಿರುಕುಳ ಕೊಡೋದು ಆ ಥರ ಏನು ಮಾಡಿಲ್ಲ, ಮಾಡೋದು ಇಲ್ಲ. ಈ ಹಿಂದೆ ಆ ಥರ ಆಗಿತ್ತಂತಲ್ಲ, ಅದನ್ನ ಹಿಂದೆ ಏನು ಆಗಿಲ್ಲ, ಬರೀ ಕ್ಲೀನಿಂಗ್ ವಿಷಯದಲ್ಲಿ ಪ್ರಾಬ್ಲಮ್ ಆಗಿತ್ತು. ಅದನ್ನ ಇವಾಗ ನಮ್ಮ ಅಧಿಕಾರಿಗಳು ಸಾರ್ಟ್ ಔಟ್ ಮಾಡಿದ್ದಾರೆ. ಸರ್, ಮೊದಲು ಕೊರೋನಾ ಟೈಮಲ್ಲಿ ಇನ್ಸ್ಟ್ರಕ್ಷನ್ಸ್ ಇತ್ತು ಆ ಥರ, ಯಾರು ಸ್ಟಾಫ್ ಮಾಡಿದ್ರೆ ಮತ್ತೆ ಅವರೇ ಅಡುಗೆ ಮಾಡ್ತಾರೆ, ಅವರೇ ಕ್ಲೀನ್ ಮಾಡ್ತಾರೆ, ಬೇಡ ಅಂತ. ಅದಕ್ಕೆ ಸ್ವಲ್ಪ ದಿನ ಸ್ಟೂಡೆಂಟ್ಸ್ ಮಾಡಿಕೊಂಡ್ರು, ಬಟ್ ಅದು ಕಂಪ್ಲೇಂಟ್. ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿ ಕರಡಿ ಹಾವಳಿ ಜೋರಾಗಿದೆ. ಪಾವಗಡ ನಗರದ ರೆಡ್ಡಿ ಕಾಲೋನಿಯಲ್ಲಿ ಮನೆಗಳ ಮುಂದೆ ಕರಡಿ ಓಡಾಡಿದೆ. ರಾತ್ರಿ ವೇಳೆ ಕರಡಿ ಓಡಾಟ ಕಂಡು ಸಾರ್ವಜನಿಕರು ಬೆಚ್ಚಿಬಿದ್ದಿದ್ದಾರೆ. ಕಳೆದ 3 ದಿನಗಳ ಹಿಂದೆಯೂ ಕೂಡ ಈ ಭಾಗದಲ್ಲಿ ಕರಡಿ ಕಾಣಿಸಿಕೊಂಡಿತ್ತು. ಪದೇ ಪದೇ ಕರಡಿ ಕಾಟಕ್ಕೆ ಜನ ಆತಂಕಗೊಂಡಿದ್ದಾರೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಕಿರುಕುಳವನ್ನ ನೀಡಲಾಗಿದೆ. ಸ್ವಾತಿ ಅವರನ್ನ ಅಪರಿಚಿತ ಚಾಲಕನೋರ್ವ 10-15 ಮೀಟರ್ ವರೆಗೆ ಎಳೆದೊಯ್ದಿದ್ದಾನೆ. ಹೌದು, ಸ್ವಾತಿ ದೆಹಲಿಯಲ್ಲಿ ಮಹಿಳೆಯರ ಭದ್ರತೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ರು. ಆಗ ಸ್ವಾತಿ ಮುಂದೆ ಕಾರು ನಿಲ್ಲಿಸಿದ ಚಾಲಕ 10 ಅಂತ ಹೇಳಿದಾನೆ. ಸ್ವಾತಿ ಸಿಟ್ಟಿನಿಂದ ಕಾರು ಚಾಲಕನ ಕಾಲರ್ ಹಿಡಿದಿದ್ದಾರೆ. ಭಯಗೊಂಡ ಚಾಲಕ ಕಾರಿನ ಗ್ಲಾಸ್ ಏರಿಸಿದ್ದಾನೆ. ಸ್ವಾತಿ ಕೈ ಸಿಲುಕಿದೆ ಅನ್ನೋದು ಗೊತ್ತಾದರೂ ಕೂಡ 10-15 ಮೀಟರ್ ಎಳ್ಕೊಂಡು ಹೋಗಿದ್ದಾನೆ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. मैं कल रात दिल्ली की सड़कों पर इंस्पेक्शन करने निकली थी, क्योंकि मैं ये देखना चाहती थी कि जो बड़े बड़े वादे किए जाते हैं महिला सुरक्षा को लेकर, क्या सच में कुछ बदलाव हुआ है दिल्ली में अंजलि के इंसिडेंट के बाद. तो मैं अकेली खड़ी थी, एम्स बस स्टॉप के ऑपोजिट साइड पे खड़ी थी, और मैंने देखा कि एक एक करके गाड़ियां रुकने लग गई, ट्रक्स रुकने लग गए, और एक गाड़ी आकर जो व्हाइट बलेनो गाड़ी थी वो बिल्कुल आकर मेरे साथ खड़ी हो गई, और उसमें जो आदमी बैठा हुआ था वो नशे में धुत था, और वो बार 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 मुझे. ಹೋಟೆಲ್ನಲ್ಲಿ ಎಂಜಲು ಹಚ್ಚಿ ಚಪಾತಿ ತಯಾರಿಸ್ತಾ ಇದ್ದಂಥ ವ್ಯಕ್ತಿಯನ್ನ ಗಾಜಿಯಾಬಾದ್ ಪೊಲೀಸರು ಬಂಧಿಸಿದ್ದಾರೆ. ತಸಿರುದ್ದೀನ್ ಎಂಬಾತ ರಸ್ತೆ ಬದಿಯ ಹೋಟೆಲ್ನಲ್ಲಿ ಚಪಾತಿ ಲಟ್ಟಿಸುವಾಗ ಹಿಟ್ಟಿನಲ್ಲಿ ಎಂಜಲನ್ನ ಉಗುಳ್ತಾ ಇದ್ದ. ಆ ವಿಡಿಯೋ ಎಲ್ಲೆಡೆ ಹರಿದಾಡಿತ್ತು. ಜನವರಿ 18ರಂದು ತೀಲಾಮೂರ್ ಠಾಣೆಯಲ್ಲಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದರು. ಇದೀಗ ಆರೋಪಿ ತಸಿರುದ್ದೀನ್ನನ್ನು ಪೊಲೀಸರು ಬಂಧಿಸಿದ್ದಾರೆ. 35-40 ವರ್ಷಗಳಿಂದ ಲಾಟ್ರಿ ಟಿಕೆಟ್ ಖರೀದಿಸ್ತಾ ಇದ್ದ ಪಂಜಾಬ್ನ 88 ವರ್ಷದ ವೃದ್ಧನಿಗೆ ಕೊನೆಗೂ ಅದೃಷ್ಟ ಲಕ್ಷ್ಮಿ ಒಲಿದಿದ್ದು 5 ಕೋಟಿ ಬಹುಮಾನ ಗೆದ್ದಿದ್ದಾರೆ. ಜನವರಿ 16ರಂದು ಪಂಜಾಬ್ ರಾಜ್ಯ ಮಕರ ಸಂಕ್ರಾಂತಿ ಲಾಟ್ರಿ ಫಲಿತಾಂಶ ಬಂದಿದ್ದು 88 ವರ್ಷದ ಮಹಾಂತ್ ದ್ವಾರಕದಾಸ್ಗೆ 5 ಕೋಟಿಯ ಮೊದಲ ಬಹುಮಾನ ಬಂದಿದೆ. ಶೇಕಡ 30ರಷ್ಟು ತೆರಿಗೆ ಕಟ್ ಮಾಡಿ ಹಣ ನೀಡಲಾಗುತ್ತೆ ಅಂತ ಲಾಟ್ರಿ ಕಂಪನಿ ಹೇಳಿದೆ. ಗುಜರಾತ್ನಲ್ಲೊಂದು ಮನ ಕಲಕುವ ಘಟನೆ ನಡೆದಿದೆ. ತಾಪಿ ಜಿಲ್ಲೆಯ ಗಣೇಶ್ ಹಾಗೂ ರಂಜನಾ ಪ್ರೀತಿಸ್ತಾ ಇದ್ರು. ಆದರೆ ಇಬ್ಬರ ಪ್ರೀತಿಗೆ ಎರಡೂ ಕುಟುಂಬಗಳು ವಿರೋಧಿಸಿದ್ವು. ಇಬ್ಬರನ್ನು ಸಾಧ್ಯವಾದಷ್ಟು ದೂರ ಇಟ್ಟಿದ್ರು. ಇದರಿಂದ ಮನನೊಂದ ಗಣೇಶ್ ರಂಜನಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಈಗ ಎರಡೂ ಕುಟುಂಬಗಳು ಪ್ರೇಮಿಗಳ ಮೂರ್ತಿ ತಯಾರಿಸಿ ಆ ಮೂರ್ತಿಗಳಿಗೆ ಅದ್ದೂರಿಯಾಗಿ ಮದುವೆ ಮಾಡಿದ್ದಾರೆ. ನ್ಯೂಸ್ 18 ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಅತಿದೊಡ್ಡ ಫರ್ನಿಚರ್ ಮತ್ತು ಹೋಮ್ ಡೆಕೋರ್ ಎಕ್ಸ್ಪೋ ಶುರುವಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ. ಜನವರಿ 23ರವರೆಗೂ ಕೂಡ ಫರ್ನಿಚರ್ ಅಂಡ್ ಹೋಮ್ ಡೆಕೋರ್ ಎಕ್ಸ್ಪೋ ನಡೆಯಲಿದೆ. ರಿಪಬ್ಲಿಕ್ ಡೇ ಧಮಾಕಾ ಸೇಲ್ ಇದಾಗಿದ್ದು ಗ್ರಾಹಕರಿಗೆ ಮೆಗಾ ಎಕ್ಸ್ಚೇಂಜ್ ಆಫರ್ ಸಹ ಇದೆ. ಸೋಫಾ ಡೈನಿಂಗ್ ಸೆಟ್ ಬೆಲೆ ಕೇವಲ 9,999 ರೂಪಾಯಿಯಿಂದ ಆರಂಭವಾಗಲಿದೆ. ಶೇಕಡ 70ರಷ್ಟು ಕಡಿಮೆ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತದೆ. ಪ್ಯಾಲೇಸ್ ಗ್ರೌಂಡ್ನ ಗೇಟ್ 6 ಗ್ರ್ಯಾಂಡ್ ಕ್ಯಾಸಲ್ನಲ್ಲಿ ಈ ಎಕ್ಸ್ಪೋ ನಡೆಯಲಿದೆ.